ಹೋಗು, ತೊಲಗು ಮುಂದೇದೆ. ತಗೋ, 15,000 ದುಡ್ಡು ಕೇಳಿದ್ದಲ್ಲ, ನನ್ನ ಹತ್ರ ಇರೋದೇ 8,000. ತುಂಬ ಕಡೆ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ. ಸದ್ಯಕ್ಕೆ ಇದನ್ನು ಇಟ್ಕೋ, ಮುಂದಿನ ಸಲ ದೊಡ್ಡದಾಗಿ ಹೆಲ್ಪ್ ಮಾಡ್ತೀನಿ. ಸರಿ, ಆಯಿತು. ಎಷ್ಟಣ್ಣ ಸೌದೆ? 70 ರೂಪಾಯಿ. ಟೀ ಕೊಡಪ್ಪ ಒಂದು. ಸರಿ ಸರ್. ಏಯ್, ಏನ್ ಮಾಡ್ತಿದ್ಯಾ? ಟೀ ಚೆಲ್ಲಿದೆ, ಜ್ಞಾನ ಎಲ್ಲಿದೆ ನಿಂದು? ಅಲ್ಲಿ ನೋಡಿ ಸರ್, ಬಟ್ಟಿ ರವಿ ಗ್ಯಾಂಗ್ ಬಂತು. ಅಲ್ಲಿ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿರೋನಪ್ಪ ಅವನತ್ರ 5 ಲಕ್ಷ ಸಾಲ ಮಾಡಿ ತೀರೋಗ್ಬಿಟ್ಟಿದ್ದಾನೆ. ಪಾಪ, 3 ವರ್ಷದಿಂದ ಈ ಹುಡುಗನೇ ಬಡ್ಡಿ ಕಟ್ಕೊಂಡು ಹೋಯ್ತವನೆ. ಅದರಲ್ಲಿ ಅವ್ರ ತಮ್ಮನ್ನು ಓದಿಸ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತವನು. ಈ ಬಡ್ಡಿ ರವಿನೋ ತುಂಬ ಕ್ರೂರಿ. ಎಂಟು 1,000 ಇದೆ, ಇನ್ಮಿಕ್ಕಿಂದ ನಾಳೆ ಕೊಡ್ತೀನಣ್ಣ. $15,000 ಬಡ್ಡಿಗೆ ಬರೀ 8,000 ಕೊಡ್ತಾ ಇದೀಯಾ? ಅಣ್ಣ, ಅಣ್ಣ ಏನಣ್ಣ ಇದು? ಕಸ್ಟಮರ್ ಗಾಡಿ ಅಣ್ಣ. ಮಿಕ್ಕಿದ 7,000 ಕೊಟ್ಬಿಟ್ಟು ಬೈಕ್ ತಗೊಂಡೋಗಿ. ಹಲೋ ಸರ್, ಹೇಳಿ. ಬರ್ತಾ ಇನ್ ಸರ್, ಬಂದೆ. ಇದೇಳು, ನೀನೊಳಗೋಗಿ ನಾನು ಮಾತಾಡ್ತೀನಿ. ನಮ್ಸ್ ಹೋಗ್ಬಿಡು. ಫೀಸ್ ಅಂತೂ ಕಟ್ಟೋದಿಲ್ಲ, ಏನಿಲ್ಲ. ಸುಮ್ಮನೆ ಯಾಕೆ ಕರ್ಕೊಂಡ್ಬರ್ತೀರ ಇಂಥವ್ರನ್ನೆಲ್ಲ? ಕರ್ಕೊಂಡೋಗ್ಬಿಡು. ಯೂನಿಫಾರ್ಮ್ ಇಲ್ಲ, ಏನಿಲ್ಲ. ಫೀಸ್ ಇಲ್ಲ, ಏನಿಲ್ಲ. ಯಾಕೆ ಹಿಂಗೆ ಪ್ರಾಣ ತಿಂತೀರಾ? ಎಷ್ಟು ವರ್ಷದಿಂದ ಹಿಂಗೆ ಬರ್ತವನು ಹೇಳು. ಮುಂದಿನ ವಾರದಲ್ಲೆಲ್ಲ ಅರೇಂಜ್ ಮಾಡ್ತೀನಿ ಸರ್. ಮುಂದಿನ ವಾರದ ಸರಿ, ಈ ವಾರದ ಪನಿಷ್ಮೆಂಟ್ ಇದೆ ನಿಮಗೆ. ಏನು ಸರ್ ಅದು? ಏನಿಲ್ಲ, ಸ್ಕೂಲಿಂದೆ 3 ಏಳಿಕೆ ಮಕ್ಕಳು, 3-4 ಕಲ್ಲಾಕವ್ರೆ, ಅದನ್ನ ತೆಗಿಬೇಕಾಗಿತ್ತು ಅಷ್ಟೇ. P1 ಬಾರಪ್ಪ ಇಲ್ಲಿ, ನಿಮ್ಗೆ ಮೋರಿ ಇರೋ ಜಾಗ ತೋರಿಸು. ಏನು ಸರ್? ನಡಿ ನಡಿ. ಸುನೀಲ್, ಬಾರಪ್ಪ ಇರ್ಲಿ. ಹೇಳಿ ಸರ್. 3-4 ಸಾವಿರದಲ್ಲಿ ಆಗೋ ಕೆಲಸನ ನೀನು ಭಾಳ ಈಸಿಯಾಗಿ ಮುಗಿಸ್ಬಿಟ್ಟಿದೀಯ. ಭಾಳ ಕಿಲ್ಲಾಡಿ ಕಣಯ್ಯ ನೀನು. ಹಾಂ, ತಗೋ, ಇದನ್ನು ಹುಡ್ಗನ್ ಕೊಟ್ಬಿಡು. ಇದು ಬೇರೆ. ತಗೋ.
ಹೋಗಿ ಸ್ನಾನ ಮಾಡ್ಕೋ. ಈ ವಾರ ಈ ಪನಿಷ್ಮೆಂಟು, ಇದೇ ಥರ ಮುಂದಿನ ವಾರ ಆದರೆ ಭಾಳ ಪನಿಷ್ಮೆಂಟ್ ಇರ್ತವೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಏನು ಅರ್ಥ ಆಯಿತು? ಬಡವರಾಗಿ ಸತ್ರು ಪರವಾಗಿಲ್ಲ, ಶ್ರೀಮಂತರಾಗಿ ಈ ಥರ ದೊಡ್ಡ ಸ್ಕೂಲಲ್ಲಿ ಓದಿ ದೊಡ್ಡ ವ್ಯಕ್ತಿಗಳಾಗೋ ಕನಸು ಯಾವತ್ತೂ ಕಾಣಬಾರ್ದು ಅಂತ. ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ಯಾ? ಹೋಗ್ತಾ ಇರು. ಸುರೇಶ, ನಮ್ಮಜ್ಜಿ ರಾತ್ರಿ ಒಂದು ಕತೆ ಹೇಳ್ತಾ ಇದ್ರು. ಮನುಷ್ಯ ಸತ್ಮೇಲೆ ದೇವಾಗ್ತಾನಂತೆ, ಭಾಳ ಶಕ್ತಿ ಇರುತ್ತಂತೆ, ನಮ್ಗೇನಾದರೂ ತೊಂದರೆ ಕೊಟ್ರೆ ಸಾಯಿಸ್ಬಿಡುತ್ತಂತೆ. ಅಪ್ಪ, ಅಪ್ಪ. ಎಲ್ಲಿಗೆ ಹೋಗ್ತಿದ್ಯಪ್ಪ? ಅಪ್ಪನ ಸಮಾಧಿ ಹತ್ರ ಹೋಗ್ತೇನೆ. ಸರಿ, ಹೋಗ್ ಬಾಪ್ಪ. ಸ್ಕೂಲಲ್ಲಿ ನನ್ನ ಫ್ರೆಂಡ್ ಹೇಳ್ತಿದ್ದ, ಮನುಷ್ಯ ಸತ್ಮೇಲೆ ದೆವ್ವ ಆಗ್ತಾನಂತೆ, ಅವನಿಗೆ ಭಾಳ ಶಕ್ತಿ ಇರುತ್ತಂತೆ, ನಮ್ಗೆ ಯಾರಾದರೂ ತೊಂದರೆ ಕೊಟ್ಟರೆ ಅವ್ರನ್ನ ಸಾಯಿಸ್ತಾರಂತೆ. ಸ್ಕೂಲಲ್ಲಿ ನನ್ನ ಪಿ ಟಿ ಮಾಸ್ಟರ್ ತುಂಬ ತೊಂದರೆ ಕೊಡ್ತಾರೆ, ನೀನೇನಾದರೂ ಮಾಡಪ್ಪ. ಅಮಾವಾಸ್ಯೆ ದಿವಸ ಇಷ್ಟೊತ್ತಲ್ಲೆಲ್ಲ ಬರಬಾರ್ದಪ್ಪ, ನಡಿ. ಸರ್, ಸರ್, ಇದು ನಿಜವಾಗ್ಲೂ ಮರ್ಡರೇ ಆಗಿರ್ಬೋದು, ಒಂದ್ಸಲ ರಿಪೋರ್ಟ್ ನೋಡಿ ಬನ್ನಿ ಸರ್. ಹೌದಾ? ನಡೆ. ಇಲ್ಲ ರೀ, ಸಿಡ್ಲೊಡ್ದು ಮರ ಬಿದ್ದೋಗಿದೆ ರೋಡಲ್ಲಿ, ಅದನ್ನ ನೋಡಿ ಕುಡ್ದಿರೋ ಪಿ ಟಿ ಮಾಸ್ಟರ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾನೆ ಅಂತ ಯಾರು ಬೇಕಾರೋ ಹೇಳ್ತಾರೆ. ಏನಾಯ್ತು?
ಇವತ್ತು ಸ್ಕೂಲಿಗೆ ರಜಾ, ಪಿ ಟಿ ಮಾಸ್ಟರ್ ಸತ್ತೋದ್ರಂತೆ. ಅದೆಲ್ಲ ಸರಿ, ಈ ಮಸಿ ಏನಂತಾನೆ ಗೊತ್ತಾಗ್ತಿಲ್ವಲ್ಲ. ಅಪ್ಪನೇ ಸಹಿಸಿದ್ದು. ಏಯ್ ನಿಲ್ಸೋ, ಸೈಡ್ಗೆ ಹಾಕೋ ಗಾಡಿನ. ಏನ್ ತಂಬ ತಂಬ್ರ? ಏನ್ ರೋ ತ್ರಿಮೂರ್ತಿಗಳ, ಮೂರ್ ಜನ ಬೈಕಲ್ಲಿ ಹೋಯ್ತೀರಾ? ಕಟ್ಟಿಸ್ರಿ 2000 ಫೈನು. ಸರ್, ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಪಿ ಟಿ ಮಾಸ್ಟ್ರದು, ಅದನ್ನ ದೇವನೇ ಮಾಡಿರ್ಬೋದು ಅನಿಸ್ತಾ ಇದೆ ಸರ್. ರೀ, ಈಗಿನ ಕಾಲದಲ್ಲೆಲ್ಲ ದೆವ್ವ ಗಿವ ಅಂತ ಹೋಗ್ರಿ ರೀ. ನನ್ನ ಮಗ ಓದ್ತಾ ಇರೋ ಸ್ಕೂಲಲ್ಲೇನೆ ಒಂದು ಹುಡುಗ ಹೇಳ್ಕೊಂಡು ತಿರುಗಾಡ್ತಾವನಂತೆ ಸರ್, ಅದು ನಮ್ಮ ಅಪ್ಪನೇ ಕೊಲೆ ಮಾಡಿರೋದು ಅಂತ. ಏನಾದರೂ ಇನ್ವೆಸ್ಟಿಗೇಷನ್ ಮಾಡೋಣ ಸರ್, ಏನಾದರೂ ಕ್ಲೂ ಸಿಗ್ಬೋದು. ಮಕ್ಕಳು ಮಾತೆಲ್ಲ ಕೇಳೋಕ್ಕಾಗೋದಿಲ್ಲ, ಹೋಗ್ರಿ. ಸರ್, ನಂಗೆ ಗೊತ್ತಿರೋನೊಬ್ಬ ರಾತ್ರಿ ದೆವ್ವ ನೋಡಿದಾನಂತೆ ಸರ್, ಅವನ್ನ ವಿಚಾರಿಸಿದ್ರೆ ಏನಾದರೂ ಗೊತ್ತಾಗ್ಬೋದು, ಒಂದ್ಸಲ ಹೋಗಿ ಬರೋಣ ಬನ್ನಿ ಸರ್ ಪ್ಲೀಸ್. ಸರ್ ಹೌದಾ, ಬನ್ನಿ ಸರ್. ನಾಗ ಸಾಹೇಬ್ರು ಬಂದ್ರು, ಹೇಳು ಎದ್ದಳ ಮೇಲೆ. ನೀನೇನೋ ದೆವ್ವ ನೋಡಿದ್ದು? ಹಾ ಸರ್, ನಾನೇ. ರಾತ್ರಿ ಕೆರೆ ಕಡೆ ಹೋದಾಗ ಇತ್ತು, ನನ್ನ ಮೇಲೆ ಯಾರೋಯ್ತು ಸರ್, ಅದಕ್ಕೆ ರಾತ್ರಿ ಜ್ವರ ಸರ್, ಅದಕ್ಕೆ ಮಲಗಿದ್ದೀನಿ ಸರ್. ಕುಡ್ದಿದ್ಯೇನೋ? ಹಾ ಸರ್, ಸ್ವಲ್ಪ ಟೆನ್ಷನ್ಗೆ. ಸರ್ ಸರ್, ನನ್ನ ಮಾತು ಕೇಳಿ ಸರ್. ಯೋ, ಕುಡಿದಿರೋರ ಹತ್ರ ಸ್ಟೇಟ್ಮೆಂಟ್ ತಗೊಂತ್ಯಾ? ಅತ್ತೆಯ ಗಾಡಿನ ಕಟ್ಟಕ್ಕಾಗಲ್ಲ ಅಂತ ಅಂದ್ಮೇಲೆ ಯಾಕೋ ಇಸ್ಕೊಂಡ ನಿಮ್ಮಪ್ಪ? ದುಡ್ಡು ಬೇಕು ಅಷ್ಟೇ. ಕುಶಾ, ಬಡ್ಡಿ ರವಿ ಅಂತ ಬಡ್ಡಿ ಬಡ್ಡಿ ಅಂತ ದಿನಾ ಬಂದು ತೊಂದರೆ ಕೊಡ್ತಾನೆ, ಅಣ್ಣಂಗೂ ಹೊಡಿತಾನೆ, ನಮ್ಮ ಅಪ್ಪಂಗೆ ಹೇಳ್ತೀನಿ ಅಂದ್ರೆ ನಂಗೂ ಹೊಡಿತಾನೆ,
ನೀನೇನಾದ್ರೂ ಮಾಡಪ್ಪ. ಅಲ್ಲ ಅಣ್ಣ, ಅಷ್ಟು ವರ್ಷದಿಂದ ನಿನ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಆ ಗ್ಯಾರೇಜ್ ಅವರ ಅಪ್ಪಗೆ ಯಾವಾಗಣ 5 ಲಕ್ಷ ದುಡ್ಡು ಕೊಟ್ಟಿದ್ದೆ? ನಾನು ಯಾಕೋ ದುಡ್ಡು ಕೊಡಲಿ ಅವ್ರ ಅಪ್ಪನಿಗೆ. ಸತ್ಮೇಲೆ ಅವ್ರ ಮನೆ ಮುಂದೆ ಹೋದೆ, 3% ಹಂಗೆ 5 ಲಕ್ಷ ತಗೊಂಡವನೆ ನಿಮ್ಮ ಅಪ್ಪ ಅಂತ ಅಂದೆ. ತಿಂಗಳಿಗೆ 15,000 ಕಟ್ತಾನೆ ಬಿಡು. ಬಲವಂತರಿಗೆ ಜೈಕಾರ ಹೊಸ್ದಲ್ಲ, ಬಡವ್ರಿಗೆ ಗುಲಾಂಗಿರಿ ಹೊಸ್ದಲ್ಲ. ಬಡೂರ್ ಯಜನ ಚಪ್ಪಲಿಗದಲ್ಲಿ ತುಳಿದಾಗ ಮಾತ್ರ ಬೇರೆಯವ್ರು ಮುಚ್ಕೊಂಡು ಬಡ್ಡಿ ಕಟ್ಟೋದು. ನಾಳೆ ಸ್ವಲ್ಪ ಬೇಗ ಬಂದ್ರೋ, ಅವನ್ ಯಾರೋ PT ಮಾಸ್ಟರ್ ಸತ್ತೋದ್ನಂತೆ, ಅವನ್ ತಲೆ ಮೇಲೆ ಒಂದು 5 ಲಕ್ಷ ಹಾಕ್ಬಿಡೋಣ. ಇದು ಮಸಿ, ಈಗಲಾದ್ರೂ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ಎಲ್ಲಿಗಪ್ಪ? ಊಟ ತಗೊಂಡು ಅಪ್ಪನ ಸಮಾಧಿ ಹತ್ರ ಹೋಗ್ತಾ ಇದೀನಿ. ಇಷ್ಟೊತ್ತಲ್ಲಿ ಸಮಾಧಿ ಹತ್ರ ಹೋಗಬಾರ್ದು. ಸರಿ ಹೋಗು.
ಯೋ ಗರ್ಗಸ್ದಲ್ಲಿ ಅದೆಷ್ಟೋತು ಅಂತ ಕುಯ್ತೀಯ, ಕೊಡ್ಲಿಲ್ಲ ಒಂದ್ ಎರಡು ಏಟ್ ಹಾಕ್ಬೇಕು ಕೊಡಯ್ಯ. ಕೊಡ್ಲಿ ಕಬ್ಬನ ಕಳ್ದೋಗೈತಣ. ಸರ್, ಇದು ಕೈ ಫಿಂಗರ್ ಪ್ರಿಂಟ್ಸ್ ಇದ್ದಂಗಿದೆ. ಇದ್ರಲ್ಲಿ 5 ಬೆಳ್ಳಿದೆ, ಇದ್ರಲ್ಲಿ 4 ಬೆಳ್ಳಿದೆ ನೋಡಿ ಸರ್. ಸರ್ ಕನ್ಫರ್ಮ್, ಕೊಡ್ಲಿಲ್ ಕಬ್ಬನ ಇಲ್ಲ. ಏ ಅವನಲ್ಲ, ಇವನೇ ಆಗಿರ್ತಾನೆ. ಇನ್ನೊಂದು ಕೊಲೆ ಆಗೋಷ್ಟಲ್ಲಿ ಹಿಡಿಬೇಕು ಇವತ್ತು. ಓಕೆ, ನಿಮ್ಗೆ ಇಷ್ಟೊಂದು ಶಕ್ತಿ ಇದೆ ಅಂತ ಗೊತ್ತೇ ಇರಲಿಲ್ಲ. ಇನ್ಮೇಲೆ ನಮಗೆ ತೊಂದರೆ ಕೊಡೋರು ಯಾರೂ ಇಲ್ಲ. ನಿಮಗೋಸ್ಕರ ಊಟ ತಂದಿದ್ದೀನಿ, ತಗೊಳ್ಳಿ. ಗೊತ್ತಾಗ್ಲಿಲ್ವಾ ಕೊಲೆಗಾರ ಯಾರು ಅಂತ? ಇಲ್ಲ ಸರ್. ಆ ಮಚ್ಚ ನೋಡಿದಾಗಲಾರು ಗೊತ್ತಾಗ್ಲಿಲ್ವೇನ್ರಿ? ಹಲೋ, ನನ್ನ ಯಾಕೆ ಹಿಡ್ಕೊಂಡಿದ್ರ ಸರ್? ಇರೋ ಆಯ್ತಲ್ಲೋ,
ಹಲೋ ಸರ್, ಅವನ್ನ ಹಿಡ್ಕೊಂಡಿದ್ದೀನಿ, ಎಲ್ಲಿ ಕರ್ಕೊಂಬರಲಿ ಸರ್? ಇವನು ಅಲ್ವಾ? ಅಂದ್ರೆ ಇನ್ಯಾರಿರ್ಬೋದು? ದೇವಾನೆ ಸಾರ್. ಇದನ್ನೆಲ್ಲ ಯಾರು ಮಾಡ್ತಿದ್ದವನೋ ಗೊತ್ತಿಲ್ಲ, ಮಾಡಿದವನು ಮಾತ್ರ ದೊಡ್ಡ ಟೆರರೇ ಆಗಿರ್ತಾನೆ. ಸರ್, ಆಯಿಲ್ ಸ್ಮೆಲ್ಲು ಅಂದ್ರೆ ಆ ಹುಡುಗರ ಅಣ್ಣನೇ ಅಲ್ವಾ ಸರ್? ಹಂಗೆ ಇಡ್ಕೋ ಶಂಕ್ರಪ್ಪ, ಇಡ್ಕೋ. ಎಲ್ಲಿ ನೋಡ್ತೀವೋ ಇವಾಗ. ಬಿಡ್ರಿ, ಕೂಡ್ಸಿರಿ ಅವನ್ನ. ಪ್ರತಿ ಸಲ ಕೊಲೆ ಮಾಡಿದಾಗ ನೀನು ಮಸೀನ ಕ್ಲೂ ಆಗಿ ಬಿಟ್ಟೋಗ್ತಾ ಇದ್ದೆ. ನಾನು ಅದನ್ನ ಮಸಿ ಅಂತಾನೆ ತಿಳ್ಕೊಳ್ತಾ ಇದ್ದೆ. ಅದರ ಸ್ಮೆಲ್ ನೋಡಿದಾಗೆ ಗೊತ್ತಾಯ್ತು ಅದು ಮಸಿ ಅಲ್ಲ, ಆಯಿಲ್ ಅಂತ. ಈ ಊರಲ್ಲಿರೋದು ಒಂದೇ ಒಂದು ಗ್ಯಾರೇಜು, ಅದು ನಿಂದೆ ಅಂತ. ಹೇಳೋ, ಏನಕ್ಕೆ ಕೊಲೆ ಮಾಡಿದೆ? ಎರಡು ಸಲ ಕಾಲಲ್ಲಿ ಒದಿಸ್ಕೊಂಡ್ರು ಮೂರನೇ ಸಲ ಒದೆಯೋ ಕಾಲನ್ನ ಕತ್ತರಿಸದೇ ಇರೋನು ಗುಲಾಮ ಆಗ್ತಾನೆ. ಎರಡು ಸಲ ಏಡ್ ತಿಂದರೂ ತಡ್ಕೊಂಡು ಕೈ ಮುಗಿಯೋನು ಮೀಸೆ ಎದುರು ಷಂಡ ಆಗ್ತಾನೆ. ಅದೇ ತನ್ನ ಪ್ರತೀಕಾರಕ್ಕೋಸ್ಕರ ರಕ್ತ ಹರಿಸೋನು ನಿಮ್ಮ ಕಣ್ಗಳ ಮುಂದೆ ಅಪರಾಧಿ ಥರ ಕಾಣ್ತಾನೆ. ಏನು ಮಾಡ್ತಾನೆ? ತಲೆಯಲ್ಲಿ ಹುಚ್ಚಿದ್ದವನ ಯಾರು ಬೇಕಾದ್ರೂ ತಡಿಬೋದು, ಆದರೆ ಎದೆಯಲ್ಲಿ ಕಿಚ್ಚಿದ್ದವನ ಯಾರೂ ತಡೆಯೋಕ್ಕಾಗಲ್ಲ. ಏನಪ್ಪ ಇದು, ನೀನೇನೋ ಹೋಗ್ಬಿಟ್ಟೆ. ನನಗೆ ಕಷ್ಟ ಆದರೂ ಅವನ್ನ ಒಳ್ಳೆ ಸ್ಕೂಲಲ್ಲೇ ಓದಿಸ್ತಾ ಇದ್ದೀನಿ, ಅವನೇನು ಕೇಳ್ತಾನೋ ಎಲ್ಲ ಕೊಡಿಸ್ತಾ ಇದ್ದೀನಿ. ಇವಾಗ ನೋಡಿದ್ರೆ ನೀನೇ ಬಂದು ಪಿ ಟಿ ಮಾಸ್ಟರ್ಗೆ ಏನಾದರೂ ಮಾಡು ಅಂತಿದ್ದಾನೆ. ನಾನು ನಿನ್ನ ಎಲ್ಲಿಂದ ತರಲಿ? ಏನು ನಾನು ನಿನ್ನ ಥರ ಬಣ್ಣ ಹಾಕೊಂಡು ಕುಣಿಲ? ಬಣ್ಣ ಹಾಕೊಂಡು ಕುಣಿಲ.
ಅವರು ನನಗೇನು ಅನ್ಯಾಯ ಮಾಡಿದ್ರೋ ನಾನು ಅದಕ್ಕಿಂತ ಜಾಸ್ತಿನೇ ಮಾಡಿದ್ದೀನಿ. ನನಗೆ ಅದ್ರ ಬಗ್ಗೆ ಗಿಲ್ಟಿಲ್ಲ. ನಿನ್ನ ಕತೆಯಲ್ಲಿ ನೀನು ಹೀರೋನೇ ಇರ್ಬೋದು, ಆದರೆ ಕಾನೂನು ಚೌಕಟ್ಟಲ್ಲಿ ನೀನೊಬ್ಬ ಅಪರಾಧಿ ಮಾತ್ರ. ಸಾಕ್ಷಿಗಳನ್ನು ಪರಿಶೀಲಿಸಿದ ನಂತರ ಅಪರಾಧಿಗೆ ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅಂತೂ ಇಂತೂ ಪ್ರಮೋಷನ್ ನೋಡಿದ್ರೆ ಬಾರ ಎಳಿಬೇಕೇನಾ? ಬಾರ 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 ಸಾಕು. ಅವನೇನೋ ತಪ್ಪು ಮಾಡಿ ಜೈಲ್ಗೋದ, ನೀನಾ ತಪ್ಪು ಮಾಡಬೇಡ. ಬಟ್ಟೆಗಾಗಿರೋ ರಕ್ತದ ಕಲೆನ ರಕ್ತನೇ ತೊಳೆಯೋಕ್ಕಾಗಲ್ಲ. ಹೋಗು, ನೀನಾದ್ರು ಚೆನ್ನಾಗಿ ಬದುಕೋ. ಇಂಥ ಮುಂಡಕ್ಕೆಲ್ಲ ಬಾಡಿಗೆ ಕೊಟ್ಬಿಟ್ಟು ನಾವು ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಇಂಥ ಕೊಲೆಗಾರ ನನ್ನ ಮಕ್ಕಳಿಗೆಲ್ಲ ಮನೆ ಬಾಡಿಗೆ ಕೊಟ್ಬಿಟ್ಟು ಆಳಾಗಿ ಹೋಗು, ತೊಲಗು ಮುಂಡೆ ಇದೆ. ಬಡವನ ಕಣ್ಣೀರಿಗೆ ಬೆಲೆ ಇಲ್ಲ ಅನ್ನೋದಾದರೆ ಧ್ರುವಾಂಕಾರಿ ಪ್ರಾಣಕ್ಕೂ ಬೆಲೆ ಇಲ್ಲ ಅಂತಾನೆ ಅರ್ಥ.